नमस्कार मक्कळे, इदु गणित 9ने तरगति भाग 2 अध्याय 13 मेल्मई विस्तीर्णगळु मत्तु घनफलगळु। ई पाठदल्लि इवत्तु नावु अभ्यास 13.3 रल्लि 3ने लेक्क मत्तु 4ने लेक्कवन्नु बिडिसोण। ई ओंदु हिंदिन एरडु लेक्कगळन्नु नावु हिंदिन वीडियोदल्लि नावु माडिद्वि, अदर लिंक अन्नु बेकरे नानु इल्लि केळगडे डिस्क्रिप्शन बॉक्स नल्लि कोट्टिरुत्तेने, नीवु नोडकबहुदु। ಈಗ ಒಂದನೇದು ಲೆಕ್ಕ ಶುರು ಮಾಡೋಣ। ಒಂದು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣವು 308 ಸೆಂಟಿಮೀಟರ್ ಸ್ಕ್ವೇರ್ ಮತ್ತು ಅದರ ಓರೆ ಎತ್ತರವು 14 ಸೆಂಟಿಮೀಟರ್ ಆಗಿದೆ। ಶಂಕುವಿನ ಪಾದದ ತ್ರಿಜ್ಯ ಮತ್ತು ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ। ಈಗ ಈ ಎಲ್ಲಾ ಲೆಕ್ಕಗಳು ನಿಮಗೆ ಮೊದಲೇ ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಪೈ ಆರ್ ಎಲ್ ಮತ್ತು ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಪೈ ಆರ್ ಮತ್ತು ಎಲ್ ಪೈ ಆರ್ ಇಂಟು ಎಲ್ ಪ್ಲಸ್ ಆರ್ ಅನ್ನೋ ಸೂತ್ರದ ಮೇಲೆ ಡಿಪೆಂಡ್ ಆಗಿದ್ದಾವೆ ಅಂತ ಹೇಳ್ಬೋದು। ಈ ಒಂದು ಸೂತ್ರಗಳನ್ನು ನೀವು ನೆನಪಿನಲ್ಲಿಟ್ಕೋಬೇಕು। ಈಗ ಮೂರನೇ ಪ್ರಶ್ನೆಯನ್ನು ನಾವು ಎಕ್ಸೈಜ್ನಲ್ಲಿ ಮಾಡೋಣ। ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಕೊಟ್ಟಿದ್ದಾನೆ 308 ಸೆಂಟಿಮೀಟರ್ ಸ್ಕ್ವಯರ್, ನಮಗೆ ಓರೆ ಎತ್ತರ ಕೊಟ್ಟಿದ್ದಾನೆ। ಓರೆ ಎತ್ತರ ಅಂದರೆ ಎಲ್, ನಾವು ಒಂದು ಕಚ್ಚಾ ಚಿತ್ರವನ್ನು ನಾವು ಬಿಡಿಸ್ಕೊಂಡ್ರೆ ಅದರಲ್ಲಿ ಇದು ಎಚ್ ಅಂತಾರೆ, ನಮಗೆ ಓರೆ ಎತ್ತರ ಅಂದರೆ ಇದು ಎಲ್, ಇದು ಆರ್ ತ್ರಿಜ್ಯ। ಈಗ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಪೈ ಆರ್ ಎಲ್ ಈಸ್ ಈಕ್ವಲ್ ಟು, ಅವರು 308 ವಿಸ್ತೀರ್ಣ ಕೊಟ್ಟಿದ್ದಾರೆ। ನಾವು ಮೊದಲೇ ಆರ್ ಬೆಲೆ ಎಲ್ ಬೆಲೆ ಹಾಕಿ ಆಮೇಲೆ ನಾವು ವಿಸ್ತೀರ್ಣ ಕಂಡುಹಿಡಿತಾ ಇದ್ವಿ, ಆದರೆ ಈಗ ವಿಸ್ತೀರ್ಣ ಕೊಟ್ಟಿದ್ದಾನೆ, ನಾವು ತ್ರಿಜ್ಯ ಮತ್ತು ತ್ರಿಜ್ಯ ಕಂಡುಹಿಡಿಯಬೇಕಾಗಿದೆ, ಪಾದದ ತ್ರಿಜ್ಯ ಕಂಡುಹಿಡಿಯಬೇಕಾಗಿದೆ। ಪೈ ಬೆಲೆ 7/22, ಆರ್ ಅಂದರೆ ತ್ರಿಜ್ಯ ಗೊತ್ತಿಲ್ಲ ನಮಗೆ, ಆರ್ ಬೆಲೆ ಕಂಡುಹಿಡಿಯಬೇಕು, ಆರ್ ಹಾಗೆ ಬರ್ಕೊಂಡ್ವಿ। ಎಲ್ ಅಂದರೆ ಓರೆ ಎತ್ತರ 14 ಸೆಂಟಿಮೀಟರ್ ಕೊಟ್ಟಿದ್ದಾನೆ, 14 ಬರ್ಕೊಂಡ್ವಿ, ಈಸ್ ಈಕ್ವಲ್ ಟು 308। ಈಗ ಇಲ್ಲಿ 7 ಛೇದ 14 ಅಂಶದಾಗಿದೆ, 7 7 14 ಭಾಗ ಆಯಿತು, 22 44 ಆರ್ ಆರ್ ಹಾಗೆ ಉಳಿತು, 44 ಆರ್ ಈಸ್ ಈಕ್ವಲ್ ಟು 308। ಈಗ ಆರ್ ಬೆಲೆ ಬೇಕಾಗಿರೋದ್ರಿಂದ ಆರ್ ಹಾಗೆ ಇಟ್ಕೊಂಡ್ವಿ, 44ನ ಈ ಕಡೆಗೆ ವರ್ಗಾಯಿಸಿದರೆ ಇಲ್ಲಿ ಗುಣಾಕಾರದಲ್ಲಿದೆ, ಈ ಕಡೆಗೆ ಬಂದರೆ ಭಾಗಾಕಾರದಲ್ಲಿದೆ ಅಂದರೆ ಛೇದಕ್ಕೆ ಬರುತ್ತೆ, ಛೇದಕ್ಕೆ ಬಂದಾಗ 44 ಛೇದದಲ್ಲಿದೆ, 308 ಮೇಲಿದೆ। ಇಲ್ಲಿ ಭಾಗಿಸ್ಬೇಕು ಇವೆರಡನ್ನು, 11ರಿಂದ 44 ಭಾಗ ಆಗ್ತಾ ಇದೆ, ಭಾಗಿಸೋಣ 11 4 44। ಇಲ್ಲಿ 11ರಿಂದ 30 ಒಳಗೆ ಅಂದರೆ 11 2 22 ಆಯಿತು, ಇನ್ನು 8 ಉಳಿತತೆ, ಪಕ್ಕದಾಗ 8 ಐತೆ 88 ಆಗುತ್ತೆ, 11 8 88। ಮತ್ತು ಕೆಳಗೆ 4 ಉಳಿದಿದೆ, ಮೇಲೆ 28 ಉಳಿದಿದೆ, 4 1 4 4 7 28 ಅಂದರೆ ಪಾದದ ತ್ರಿಜ್ಯ ಎಷ್ಟು? 7 ಸೆಂಟಿಮೀಟರ್। ಈಗ ಅದರಲ್ಲೇ ಎರಡನೇದು ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿದ್ರೆ ಅಂತ ಹೇಳಿದ್ದಾರೆ, ಈಸ್ ಈಕ್ವಲ್ ಟು ಈ ಸೂತ್ರ ಪೈ ಆರ್ ಇಂಟು ಆರ್ ಪ್ಲಸ್ ಎಲ್, ಪೈ ಬೆಲೆ 7/22 ಇಂಟು ನಡುವೆ ಏನಿಲ್ಲ ಅಂದರೂ 8 ಇರುತ್ತದೆ, ಆರ್ ಬೆಲೆ ನಾವು ಈಗ ಕಂಡುಹಿಡಿದ್ವಿ 7 ಸೆಂಟಿಮೀಟರ್ ಪ್ಲಸ್ ಆರ್ ಪ್ಲಸ್ ಎಲ್ ಅಂದರೆ ಆರ್ ತ್ರಿಜ್ಯ 7 ಇದೆ, ಓರೆ ಎತ್ತರ 14 ಸೆಂಟಿಮೀಟ್ರ್। ಈಗ 7 1 7 7 1 7 ಇವು ಭಾಗ ಆಗ್ತವೆ, 22 ಹಾಗೆ ಉಳಿತತೆ, 8 ಒಳಗಿಂದ ಕೂಡೋಣ, 14 7 21। ಈಗ ಗುಣಿಸೋಣ, 21 2 42 10^4 21 2 42 42 4 46 462 ಸೆಂಟಿಮೀಟ್ರ್ ಸ್ಕ್ವೇರ್ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ। ಭಾಳ ಸುಲಭ ಆಯಿತು ಮಕ್ಕಳೇ, ಈ ಒಂದು ನಿಮಗೆ ವಿಸ್ತೀರ್ಣ ವಕ್ರ ಮೇಲ್ಮೈ ವಿಸ್ತೀರ್ಣ ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಸೂತ್ರಗಳು ಗೊತ್ತಿದ್ದರೆ ಸಾಕು। ನೆಕ್ಸ್ಟ್ 4ನೇ ಪ್ರಶ್ನೆಗೆ ಹೋಗೋಣ, 4ನೇ ಪ್ರಶ್ನೆ ಓದೋಣ। ಒಂದು ಶಂಕುವಿನಾಕಾರದ ಡೇರೆಯ ಎತ್ತರವು 10 ಮೀಟರ್ ಮತ್ತು ಒಂದು ಪಾದದ ತ್ರಿಜ್ಯವು 24 ಮೀಟರ್ ಆಗಿದೆ, ಡೇರೆಯ ಓರೆ ಎತ್ತರ ಕಂಡುಹಿಡಿಯಬೇಕು, 1 ಮೀಟರ್ ಸ್ಕ್ವೇರ್ ಕ್ಯಾನ್ವಾಸ್ ಬಟ್ಟೆಯ ಬೆಲೆಯು 70 ರೂಪಾಯಿ ಆದರೆ ಡೇರೆಯನ್ನು ಮಾಡಲು ಬೇಕಾದ ಕ್ಯಾನ್ವಾಸ್ ಬಟ್ಟೆಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾನೆ। ಈಗ ಅದನ್ನು ಒಂದು ಚಿತ್ರ ಹಾಕ್ಕೊಳ್ಳೋಣ, ಇದು ಡೇರೆಯನ್ನು ಮಾಡಬೇಕಾಗಿದೆ, ಈ ಡೇರೆಯ
ಎತ್ತರ ಕೊಟ್ಟಿದ್ದಾನೆ ಹತ್ತು ಮೀಟರ್, ಇಲ್ಲಿ ಹತ್ತು ಮೀಟರ್ ಎತ್ತರ ಕೊಟ್ಟಿದ್ದಾನೆ, ತ್ರಿಜ್ಯ ಇಪ್ಪತ್ನಾಲ್ಕು ಮೀಟರ್ ಅಂತ ಕೊಟ್ಟಿದ್ದಾನೆ. ಈಗ ನಮಗೆ ಡೇರೆಯ ಓರೆ ಎತ್ತರ ಕಂಡುಹಿಡಿಯಬೇಕು ಎಲ್ ಅಂದರೆ. ಇಲ್ಲಿ ನಾವು ಗಮನಿಸಿದಾಗ ಎ ಬಿ ಸಿ ಅನ್ನೋದೊಂದು ತ್ರಿಭುಜ. ಎಂಥ ತ್ರಿಭುಜ ಅಂದರೆ ಲಂಬಕೋನ ತ್ರಿಭುಜ. ಲಂಬಕೋನ ಎ ಬಿ ಸಿ ತ್ರಿಭುಜವು ಲಂಬಕೋನ ತ್ರಿಭುಜವಾಗಿದೆ. ಪೈಥಾಗರಸ್ನ ಪ್ರಮೇಯದ ಪ್ರಕಾರ ಈ ಒಂದು ಕರ್ಣವು ವಿಕರ್ಣದ ಮೇಲಿನ ವರ್ಗದ ಮೊತ್ತವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಅಂದರೆ ಎಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಎಚ್ ಸ್ಕ್ವಯರ್ ಪ್ಲಸ್ ಆರ್ ಸ್ಕ್ವಯರ್. ಎಚ್ ಅಂದರೆ ಹೈಟು, ಆರ್ ಅಂದರೆ ತ್ರಿಜ್ಯ. ಇವೆರಡೂ ಬೆಲೆ ಕೊಟ್ಟಿದ್ದಾನೆ. ಎಚ್ ಬೆಲೆ ಹತ್ತು ಸ್ಕ್ವಯರು, ಆರ್ ಬೆಲೆ ಇಪ್ಪತ್ನಾಲ್ಕು, ಇಪ್ಪತ್ನಾಲ್ಕು ಸ್ಕ್ವಯರ್. ಹತ್ತು ಸ್ಕ್ವಯರ್ ಅಂದರೆ ಹತ್ತನ್ನು ಎರಡು ಸತಿ ಗುಣಿಸ್ಬೇಕು, ಹತ್ತತ್ತಲೇ ನೂರು. ಇಪ್ಪತ್ನಾಲ್ಕನ್ನು ಎರಡು ಸತಿ ಗುಣಿಸ್ಬೇಕು, ಗುಣಿಸಿದಾಗ ಐನೂರ ಎಪ್ಪತ್ತಾರು ಬಂದಿದೆ. ಐನೂರ ಎಪ್ಪತ್ತಾರು ಬರ್ಕೊಂಡ್ವಿ. ಐನೂರ ಎಪ್ಪತ್ತಾರು ನೂರು ಕೂಡಬೇಕು, ಆರುನೂರ ಎಪ್ಪತ್ತಾರು ಬಂತು. ಈಗ ಎಲ್ ಸ್ಕ್ವಯರ್ ಬೆಲೆ ಆರುನೂರ ಎಪ್ಪತ್ತಾರು, ಎಲ್ ಬೆಲೆ ಆರುನೂರ ಎಪ್ಪತ್ತಾರರ ವರ್ಗಮೂಲ ಕಂಡುಹಿಡಿಬೇಕು. ವರ್ಗಮೂಲ ಆರುನೂರ ಎಪ್ಪತ್ತಾರನ್ನ ಹೇಗೆ ವರ್ಗಮೂಲ ಕಂಡುಹಿಡಿಯೋದು? ಕೊನೆಯ ಎರಡು, ಕೊನೆಯಿಂದ ಎರಡೆರಡು ಅಂಕಿನ ಗುಂಪು ಮಾಡ್ಕೊಳ್ತಾ ಬರಬೇಕು. ಇದು ಒಂದು ಗುಂಪಾಯಿತು, ಇನ್ನು ಆರು ಉಳಿತು. ಇಲ್ಲಿ ಯಾವ ಸಂಖ್ಯೆ ಇಲ್ಲಿ ಬರಿತೀವೋ ಅದೇ ಸಂಖ್ಯೆ ಇಲ್ಲಿ ಪಕ್ಕದಾಗ ಬರಬೇಕು. ಎರಡೆರಡಲೇ ನಾಲ್ಕು, ಆರಾಗಿ ನಾಲ್ಕು ಹೋದರೆ ಎರಡು. ಅದೇ ಈ ಈ ಬರೆದಿರೋ ಸಂಖ್ಯೆಯನ್ನೇ ಹಾಕ್ಕೊಂಡು ಇಲ್ಲಿ ಕೂಡ್ಕೋಬೇಕು. ಎರಡು ಎರಡು ನಾಲ್ಕು ಆಯಿತು. ಮತ್ತು ಇಲ್ಲಿ ಆರಾಗಿ ನಾಲ್ಕು ಹೋದರೆ ಎರಡು. ಇಲ್ಲಿ ನಾವು ಇಳಿಸ್ಕೊಂತೀವಲ್ಲ ಇವೆರಡೂ ಸಂಖ್ಯೆಗಳನ್ನು ಇಳಿಸ್ಕೋಬೇಕು. ಎಪ್ಪತ್ತಾರು ಇಳಿಸ್ಕೊಂಡ್ವಿ, ಇನ್ನೂರ ಎಪ್ಪತ್ತಾರು ಆಯಿತು. ಕೊನೆಗೆ ಆರು ಬರಬೇಕಂದ್ರೆ ಆರು ಆರಲೇ ಮೂವತ್ತಾರು ಅಂತ ಬರ್ಕೊಂಡು ಇಲ್ಲಿ ಯಾವ ಸಂಖ್ಯೆ ಬರಿತೀವಿ ಇಲ್ಲೂ ಅದೇ ಸಂಖ್ಯೆ ಬರೀಬೇಕು. ಆರು ಆರಲೇ ಮೂವತ್ತಾರಕ್ಕೆ ಆರು ದಶಕ ಮೂರು, ಆರು ನಾಲ್ಕಲೇ ಇಪ್ಪತ್ನಾಲ್ಕು, ಇಪ್ಪತ್ನಾಲ್ಕು ಮೂರು ಇಪ್ಪತ್ತೇಳು. ಸಂಪೂರ್ಣವಾಗಿ ಭಾಗವಾಯಿತು. ವರ್ಗಮೂಲ ಕಂಡುಹಿಡಿದ್ವಿ ಇಪ್ಪತ್ತಾರು. ಅಂದರೆ ಆ ಒಂದು ಡೇರೆಯ ಓರೆ ಎತ್ತರ ಎಷ್ಟು? ಇಪ್ಪತ್ತಾರು ಮೀಟರ್. ಈಗ ಡೇರೆಯ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋಣ. ವಕ್ರ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಪೈ ಆರ್ ಎಲ್, ನಿಮಗೆಲ್ಲ ಪೈ ಬೆಲೆ ಗೊತ್ತಿದೆ. ಏಳನೇ ಇಪ್ಪತ್ತೆರಡು ಇಂಟು ಆರ್, ತ್ರಿಜ್ಯ ಇಪ್ಪತ್ನಾಲ್ಕು ಮೀಟರ್ ಕೊಟ್ಟಿದ್ದಾನೆ, ಇಂಟು ಈಗ ಓರೆ ಎತ್ತರವನ್ನು ಕಂಡುಹಿಡಿದ್ವಿ, ಎಲ್ ಬೆಲೆ ಇಪ್ಪತ್ತಾರು. ಈಗ ಇವು ಏಳರಿಂದ ಯಾವ ಭಾಗ ಆಗಲ್ಲ, ಹಂಗಾಗಿ ಇವನ್ನ ಗುಣಿಸಲೇಬೇಕಾಗುತ್ತೆ. ನೀವು ಇಂಥ ಗುಣಿಸೋ ಲೆಕ್ಕಗಳು ಬಂದಾಗ ಬೇಗ ಬೇಗ ಗುಣಿಸ್ಬಿಡ್ಬೇಕು. ಇಪ್ಪತ್ತೆರಡು ಇಂಟು ಇಪ್ಪತ್ನಾಲ್ಕು ಮೊದಲೇ ಗುಣಿಸೋಣ, ಅದು ಐನೂರ ಇಪ್ಪತ್ತೆಂಟು. ನಿಮಗೆಲ್ಲ ಗೊತ್ತಿದೆಯಲ್ಲ ನಾಲ್ಕೆರಡಲೆ ಎಂಟು, ನಾಲ್ಕೆರಡಲೆ ಎಂಟು, ಎರಡೆರಡಲೆ ನಾಲ್ಕು, ಎರಡೆರಡಲೆ ನಾಲ್ಕು, ಐನೂರ ಇಪ್ಪತ್ತೆಂಟು ಬಂತು. ಮತ್ತು ಇಪ್ಪತ್ತಾರರಿಂದ ಗುಣಿಸೋಣ, ಹದಿಮೂರು ಸಾವಿರದ ಏಳ್ನೂರ ಇಪ್ಪತ್ತೆಂಟು ಬಂತು. ಇದನ್ನು ಏಳರಿಂದ ನಾವು ಭಾಗಿಸ್ಬೇಕು. ಇಲ್ಲಿ ಪಕ್ಕದಲ್ಲಿ ಹಾಕ್ಕೊಂಡು ಏಳರಿಂದ ಭಾಗಿಸಿದಾಗ ಸಾವಿರದ ಒಂಬೈನೂರ ಅರವತ್ತೊಂದು ಪಾಯಿಂಟ್ ಒಂದು ನಾಲ್ಕು ಮೀಟರ್ ಸ್ಕ್ವಯರ್ ಬಂದಿದೆ. ನಿಮಗೆಲ್ಲ ಅಲ್ಲಿ ಒಂಬತ್ತನೇ ಕ್ಲಾಸ್ ಆಗಿರೋದ್ರಿಂದ ಭಾಗಿಸೋ ಲೆಕ್ಕ ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಏಳೊಂದಲೇ ಏಳು ಅಂತಂದೇಳಿ ಭಾಗಿಸ್ಕೊಳ್ತಾ ಹೋಗ್ರಿ. ಟೋಟಲ್ಲು ಸಾವಿರದ ಒಂಬೈನೂರ ಅರವತ್ತೊಂದು ಪಾಯಿಂಟ್ ಒಂದು ನಾಲ್ಕು ಮೀಟರ್ ಸ್ಕ್ವಯರ್. ಇದು ಯಾಕೆ ಡೇರೆಯ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿದ್ವಿ ಅಂದರೆ, ಇಲ್ಲಿ ಸುತ್ತ ಎಷ್ಟು ಬಟ್ಟೆ ಬೇಕು, ಕ್ಯಾನ್ವಾಸ್ ಬಟ್ಟೆ ಅಂತ ಕೇಳಿದ್ದಾರೆ. ಅಂದರೆ ಬಟ್ಟೆಯ ದುಡ್ಡು ಎಷ್ಟು ಬೇಕಾಗುತ್ತೆ ಅಂತ ಕೇಳಿದರೆ, ಒಂದು ಮೀಟರ್ ಸ್ಕ್ವಯರ್ ಬಟ್ಟೆ ಬೆಲೆ ಎಪ್ಪತ್ತು ರೂಪಾಯಿ ಆದರೆ, ಸಾವಿರದ ಒಂಬೈನೂರ ಅರವತ್ತೊಂದು ಪಾಯಿಂಟ್ ಒಂದು ನಾಲ್ಕು ಮೀಟರ್ ಸ್ಕ್ವಯರ್ ಬಟ್ಟೆ ಬೆಲೆ ಅಂದರೆ ಇವೆರಡು ಗುಣಿಸ್ಬೇಕು, ಎಪ್ಪತ್ತರಿಂದ ಗುಣಿಸ್ಬೇಕು. ಸಾವಿರದ ಒಂಬೈನೂರ ಅರವತ್ತೊಂದು ಪಾಯಿಂಟ್ ಒಂದು ನಾಲ್ಕು ಇಂಟು ಏಳು ಸೊನ್ನೆ ಗುಣಿಸೋಣ. ಮೊದಲೇ ಏಳರಿಂದ ಗುಣಿಸೋಣ, ಏಳು ನಾಲ್ಕಲೇ ಇಪ್ಪತ್ತೆಂಟಕ್ಕೆ ಎಂಟು, ದಶಕ ಎರಡು, ಏಳೊಂದಲೇ ಏಳು, ಏಳು ಎರಡು ಒಂಬತ್ತು, ಏಳೊಂದಲೇ ಏಳು, ಏಳಾರು ನಲವತ್ತೆರಡಕ್ಕೆ ಎರಡು ದಶಕ ನಾಲ್ಕು, ಏಳು ಒಂಬತ್ತಲೇ ಅರವತ್ತ್ಮೂರು, ಏಳಾರು ನಲವತ್ತೆರಡು ದಶಕ ನಾಲ್ಕು, ಏಳೊಂಬತ್ತಲ ಅರವತ್ತ್ಮೂರು ನಾಲ್ಕು ಅರವತ್ತೇಳು ದಶಕ ಆರು, ಏಳೊಂದಲೇ ಏಳು, ಏಳು ಆರು ಹದಿಮೂರು. ಅಂದರೆ ಈ ಸೊನ್ನೆ ಬಿಟ್ಟಿದ್ದೀವಿ, ಸೊನ್ನೆ ಹಾಕಿದ್ವಿ, ಎರಡು ಅಂಕಿ ಬಿಟ್ಟು ಪಾಯಿಂಟ್ ಇಡಬೇಕು, ಪಾಯಿಂಟ್ ಇಟ್ವಿ. ಎಷ್ಟು? ಒಂದು ಲಕ್ಷದ ಮೂವತ್ತೇಳು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ರೂಪಾಯಿ ಆ ಬಟ್ಟೆ ಬೆಲೆ ಆಗುತ್ತೆ ಆ ಒಂದು ಡೇರೆಗೆ ಹಾಕೋದಕ್ಕೆ. ಈ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿದ್ರೆ ನಮಗೆ ಎಷ್ಟು ಬಟ್ಟೆ ಬೇಕಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಆ ಕ್ಯಾನ್ವಾಸ್ ಬಟ್ಟೆಯ ಬೆಲೆ ಒಂದು ಲಕ್ಷದ ಮೂವತ್ತೇಳು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ಪಾಯಿಂಟ್ ಎಂಟು ಅಂತ ಹೇಳ್ಬೋದು. ಇಲ್ಲಿಗೆ ಮೂರನೇ ನಾಲ್ಕನೇ ಲೆಕ್ಕ ಮುಗೀತು ಮಕ್ಕಳೇ. ಈಗ ಮುಂದಿನ ವಿಡಿಯೋದಲ್ಲಿ ಐದನೇ ಲೆಕ್ಕ ಮಾಡೋಣತ್ತೆ. ಈ ಒಂದು ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಕಾಮೆಂಟ್ ಮಾಡಿ ಮಕ್ಕಳು.